हाय गाइस वेलकम बैक टू माय चैनल तुम्बा दिन आदमेले स्वल्प फ्री मार्कोंडिदीनि इवत्तु इवत्तु ना होग्ता इरोदु मट मट मध्यान आक्चुअली निमगे गोत्तु सोलो ओड्बिट्रे एष्टु बेगु बेकारे एद्बिट्टु ओड्बोदु बट नम्म होम मिनिस्टर स्वल्प लेट माडिद्रु सो अदरिंद आल्मोस्ट 10:30 11 गंटेगे होग्ता इदीवि देवरायनदुर्ग बेट्टक्के ಈ ನನಗೆ ಗೊತ್ತು ಈ ಸಮ್ಮರ್ ಅಲ್ಲಿ ಫುಲ್ ಟ್ರಕ್ಕಿಂಗ್ ಅಂತ ಮಾಡಕ ಆಗಲ್ಲ ಬಟ್ ನನಗೆ ಸ್ವಲ್ಪ ಒಂದು ಬ್ರೇಕ್ ಬೇಕಿತ್ತು ಫ್ಯಾಮಿಲಿ ಫಂಕ್ಷನ್ ಅದು ಇದು ಸ್ವಲ್ಪ ಜಂಜಾಟ ಇಂದ ಒಂದು ಬ್ರೇಕ್ ಬೇಕಿತ್ತು ಸೋ ಅದರಿಂದ ಇಲ್ಲೇ ತುಮಕೂರತ್ರ ಇರೋ ದೇವರಾಯನ ದುರ್ಗಕ್ಕೆ ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಬರೋಣ ಹಾಗೇನೇ ಡಾಮಿನರ್ ಅಲ್ಲಿ ಬಿಗ್ ಅಪ್ಡೇಟ್ ಅಂದ್ರೆ ಎಲ್ಲ ಮೋಟೋ ಫೀಲ್ಡ್ ಅಲ್ಲಿ ಒಂದತರ ಡಿಸಪಾಯಿಂಟಿಂಗ್ ಅಪ್ಡೇಟ್ ಸೋ ಇದರ ಬಗ್ಗೆ ಎಲ್ಲ ಹಾಗೆ ಮಾತಾಡೋಣ ಯಾರ್ಯಾರು ಗಾಡಿ ಬುಕ್ ಮಾಡಿದಿರಾ ಅಥವಾ ಟ್ರೈ ಮಾಡ್ತಿದಿರಾ ಡಾಮಿನರ್ ಬುಕ್ ಮಾಡಕ್ಕೆ ಅವರಿಗೆಲ್ಲ ಗೊತ್ತೇ ಇದೆ ಈಗ ಒಂದಸಲ ಮನಸಲ್ಲಿ ತಳವಳ ಇದೆ ಇದೆ ಎಲ್ಲಪ್ಪ ಬುಕಿಂಗ್ ಆಗುತ್ತಾ ತಕೊತ್ತಾರ ಅದು ಇದು ಅಂತ ಸೋ ಅದರ ಬಗ್ಗೆ ಏನು ಇಶ್ಯೂ ಏನು ನಡೆಯುತ್ತಿದೆ ಈ ಮೋಟಾರ್ ಸೆಕ್ಟರ್ ಅಲ್ಲಿ ಅನ್ನೋದು ಮಾತಾಡೋಣ ಈ ವಿಡಿಯೋಲ್ಲಿ ಹಾಗೇನೇ ಈಗ ಸದ್ಯಕ್ಕೆ ದೊಡ್ಡಬಸ್ತಿ ರೋಡಲ್ಲಿ ಇದೀವಿ ನಾನು ಯಾವತ್ತು ನೈಸ್ ರೋಡ್ ತಗೋತಾ ಇದ್ದೆ ಅಂದ್ರೆ ಮೈಸೂರು ರೋಡ್ ನೈಸ್ ರೋಡ್ ತುಮಕೂರಿಗೆ ಹೋಗಬೇಕಾದ್ರೆ ಮಂಗಳೂರಿಗೆ ಹೋಗಬೇಕಾದ್ರೆ ಅಥವಾ ನಮ್ಮ ಮಾವನೋರ್ ಮನೆ ಹೆಸರುಗಟ್ಟಕ್ಕೆ ಹೋಗಬೇಕಾದ್ರೆ ಬಟ್ ಈ ಸಲ ಏನೋ ಮ್ಯಾಪ್ ಅಲ್ಲಿ ಸಜೆಷನ್ ತೋರಿಸ್ತಾ ಇದೆ ಟ್ರಾಫಿಕ್ ಇಲ್ಲ ಅಂತ ಸೋ ಅದರಿಂದ ಸಿಟಿ ಒಳಗಡೆಯಿಂದಾನೇ ಹೋಗ್ತಾ ಇದೀನಿ ನೋಡೋಣ ಹೆಂಗಿರುತ್ತೆ ಅಂತ ರೈಡ್ ನನಗಂತೂ ಹೆವಿ ಎಕ್ಸ್‌ಪೆಕ್ಟೇಷನ್ ಇಲ್ಲ ಏನಕ್ಕೆಂದ್ರೆ ಬಿಸ್ಲು ತುಂಬಾ ಬಿಸ್ಲು ಏನೋ ಇಂಡಿಯಾದಲ್ಲಿ ಫುಲ್ ಒಂದತರ ಗ್ಲೋಬಲ್ ವಾರ್ಮಿಂಗ್ ತರ ಆಗಿಬಿಟ್ಟಿದೆ ಈವನ್ ಅದು ಏನೋ ಥರ್ಮಲ್ ಇದರದು ತೋರಿಸ್ತಾರಲ್ಲ ನಮ್ಮ ದೇಶ ಈಗ ಫುಲ್ ಹಾಟ್ 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 ಕ್ಲೈಮೇಟ್ ಅಲ್ಲಿ ಇದೆ ಬಟ್ ಸಂಜೆ ಹೊತ್ತು ಸ್ವಲ್ಪ ಮಳೆ ಆಗ್ತಿದೆ ಬಿಕಾಸ್ ಹೆವಿ ಹ್ಯುಮಿಡಿಟಿ ಇದ್ರೆ ಅದು ಹಂಗೇನೆ ಸಂಜೆ ಸ್ವಲ್ಪ ಮಳೆ ಆಗುತ್ತೆ ಸೋ ಆ ತರ ಆಗಿಬಿಟ್ಟಿದೆ ಬೆಂಗಳೂರಲ್ಲೂ ಲಾಸ್ಟ್ ವೀಕ್ ಮಂಗಳೂರಲ್ಲಿ ಹೋಗಿದ್ದಾಗಂತೂ ಅದು ನೆಕ್ಸ್ಟ್ ಲೆವೆಲ್ ಬಿಡಿ ಅದು ಬಿಸ್ಲು ಮಾತಾಡಂಗೇ ಇಲ್ಲ ಅದ್ರ ಬಗ್ಗೆ ಬೈಕ್ ರೈಡ್ ಅಂತೂ ನೀವೇನಾದರೂ ಫುಲ್ ಜಾಕೆಟ್ ಎಲ್ಲ ಹಾಕೊಂಡು ಹೋದ್ರೆ ಒಳಗಡೆ ಜ್ಯೂಸ್ ಹರಿತಾನೆ ಇರುತ್ತೆ ಹಂಗೇನೆ ಕಾರಲ್ಲಿ 2ಗೆ ಇಟ್ಬಿಟ್ಟು ಹೊಡಿಬೇಕು ಅಂದರೆ 2 AC ಇಲ್ಲಿ ಬೆಂಗಳೂರಲ್ಲಿ 1ಗೆ ಇಟ್ಟರೆ ಚಳಿ ಆಗುತ್ತೆ ನನ್ನ ನೆಕ್ಸಾನಲ್ಲಿ ಆದರೆ ಅಲ್ಲಿ 2ಗೆ ಇಟ್ರೂ ಶೆಕೆ 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 ಸೋ ನಾವು ಈಗ ದೊಡ್ಡಬಸ್ತಿ ರೋಡಲ್ಲಿ ಇದೀವಿ ನೈಸ್ ರೋಡ್ ಕನೆಕ್ಟ್ ಆಗಿ ಹಂಗೆ ಹೋಗೋಣ ಮೇಜರ್ ಅಪ್ಡೇಟ್ ನಿಮಗೆ ಯಾರ್ಯಾರು ಬುಕ್ ಮಾಡಕ್ಕೆ ಟ್ರೈ ಮಾಡ್ತಿದ್ದೀರ ಅವ್ರಿಗೆ ಗೊತ್ತಿರುತ್ತೆ ಎಲ್ಲೂ ಬುಕಿಂಗ್ ತಗೋತಾ ಇಲ್ಲ ಡಾಮಿನಾರ್ದು ಏನಕ್ಕೆ ಬುಕಿಂಗ್ ತಗೋತಾ ಇಲ್ಲ ಅಂದರೆ ಅಗೇನ್ ಹೋದ ವರ್ಷದ್ದೇ ಕತೆ ಸೆಮಿಕಂಡಕ್ಟರ್ ಶಾರ್ಟೇಜು ಈ ಸೆಮಿಕಂಡಕ್ಟರ್ ಶಾರ್ಟೇಜ್ ಅಂದ್ರೆ ಏನು ಇದು ಏನಕ್ಕೆ ಗಾಡೀಲಿ ಯೂಸ್ ಆಗುತ್ತೆ ಅನ್ನೋದೆಲ್ಲ ಕೆಲವ್ರಿಗೆ ತುಂಬ ಡೌಟ್ ಇದೆ ಆಮೇಲೆ ಏನಕ್ಕೆ ಸಡನ್ ಆಗಿ ಬುಕಿಂಗ್ ತಗೋತಾ ಇಲ್ಲ ಅನ್ನೋದು ಡೌಟ್ ಇದೆ ಸೊ ಹಾಗೇ ನಾವು ಆನ್ ದಿ ವೇ ಹೋಗ್ತಾ ಮಾತಾಡೋಣ ಅದ್ರ ಬಗ್ಗೆ ಇನ್ನೇನು ಗೈಸ್ ಒಂದು ತಿಂಗಳಾದರೆ ಮತ್ತೆ ಬೈಕ್ ರೈಡ್ಸ್ ಎಲ್ಲ ಮೋಟೋ ವ್ಲಾಗರ್ಸ್ ಸ್ಟಾರ್ಟ್ ಮಾಡ್ತಾರೆ ಏನಕ್ಕೆ ಅಂದರೆ ಆಲ್ರೆಡಿ ನೋಡಿ ಮಳೆ ಎಲ್ಲ ಬಂದು ಸ್ವಲ್ಪ ಚಿಗುರು ಚಿಗುರಿದೆ ಇದೊಂದು ಚೂರು ಒಳ್ಳೆ ಸೀಸನ್ ಸ್ಟಾರ್ಟ್ ಆಗೋ ಲಕ್ಷಣ ವ್ಲಾಗ್ ಮಾಡೋಕ್ಕೆ ಅಥವಾ ನಿಮ್ಮ ಫೋಟೋಶೂಟ್ಗಳು ಮಾಡೋಕ್ಕೆ ಒಂದು ವಾರ ಮುಂಚೆ ಅಂತೂ ಫುಲ್ ಎಲ್ಲ ಕಡೆ ಡ್ರೈ ಡ್ರೈ ಇತ್ತು ಒಣ ಒಣ ಬಟ್ ಈಗ ಸ್ವಲ್ಪ ಪರವಾಗಿಲ್ಲ ಏನಂದರೆ ಗೈಸ್ 250 CC ಅಥವಾ 400 CC ಅಂದರೆ 200 CC ಮೇಲೆ ಅದು ಬಿಟ್ಟರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ತುಂಬ ಇಂಪ್ಯಾಕ್ಟ್ ಆಗಿಬಿಟ್ಟಿದೆ ಆಟೋಮೊಬೈಲ್ ಇಂಡಸ್ಟ್ರಿ ಸೆಮಿಕಂಡಕ್ಟರ್ ಶಾರ್ಟೇಜಿಂದ ಹಾಗೇನೆ ನಿಮಗೆ ಸೆಮಿಕಂಡಕ್ಟರ್ಸ್ ಅಂದರೆ ಏನು ಯಾರ್ಯಾರು ಇಂಜಿನಿಯರಿಂಗು ಅಥವಾ ಫಿಸಿಕ್ಸು ಓದ್ತಾ ಇದ್ದೀರಾ ಅವ್ರುಗಳಿಗೆಲ್ಲ ಗೊತ್ತಿರುತ್ತೆ ಅಥವಾ ಯಾರ್ಯಾರು ಸ್ವಲ್ಪ ಈ ಸೆಕ್ಟ್ರಲ್ಲಿ ಇದ್ದೀರಾ ತುಂಬ ನಾಲೆಡ್ಜ್ ಇರುತ್ತೆ ನಮಗಿಂತಲೂ ಸೊ ನನಗೆ ಗೊತ್ತಿರೋಷ್ಟು ನಾನು ಈ ವಿಡಿಯೋಲ್ಲಿ ಶೇರ್ ಮಾಡ್ತೀನಿ ಆದರೆ ದೇವರಾಯನ ದುರ್ಗದಲ್ಲಿ ಆ ಒಂದು ಟೈಮ್ ಲ್ಯಾಪ್ಸ್ ಹಾಕೊಂಬೋಣ ಆದರೆ ಏನು ಪ್ರಾಬ್ಲಮ್ ಅಂದರೆ ಸ್ವಲ್ಪ ಕ್ಲೈಮೇಟು ನಾವು ಮಟ್ ಮಟ್ ಮಧ್ಯಾಹ್ನ ಬಂದಿರೋದ್ರಿಂದ ಟೈಮ್ ಲ್ಯಾಪ್ಸ್ ಎಲ್ಲ ಹಾಕೊಳ್ಳೋದು ಸೀನ್ ಇಲ್ಲ ಅನಿಸುತ್ತೆ ನಾನು ಸಾವನ್ ದುರ್ಗಕ್ಕೆ ಒಂದು 2-3 ಸಲ ಹೋಗಿದ್ದೀನಿ ಬಟ್ ದೇವರಾಯನ ದುರ್ಗಕ್ಕೆ ಇದೇ ಫಸ್ಟು ಅದ್ರ ಸುತ್ತಮುತ್ತ ಅಂದರೆ ಈ ಮಧುಗಿರಿ ಬೆಲ್ಟಲ್ಲಿ ಬರೋದು ಇವೆಲ್ಲ ಬೆಟ್ಟಗಳು ತುಮಕೂರಲ್ಲಿ ರಾಮನಗರ ಮಾಗಡಿ ಥರನೇ ಬೆಟ್ಟಗಳು ಜಾಸ್ತಿ ಸಾವನ್ ದುರ್ಗ ಬಂದ್ಬಿಟ್ಟು ರಾಮನಗರಕ್ಕೆ ಬರುತ್ತೆ ಮಾಗಡಿಗೆ ದೇವರಾಯನ ದುರ್ಗ ಬಂದ್ಬಿಟ್ಟು ಮಧುಗಿರಿ ತುಮಕೂರಿಗೆ ಬರುತ್ತೆ ಸೊ ಅದು ಬಿಟ್ಟರೆ ದಾಬಾಸ್ಪೇಟೆಲ್ ಶಿವಗಂಗೆ ಅಂತ ಇದೆ ಕಾಲೇಜ್ ಡೇಸಲ್ಲಿ ನಾವು ಹೋಗಿದ್ವಿ ಶಿವಗಂಗೆ ಟೆಂಪಲ್ ಅಂತ ಅದಕ್ಕೂ ನೆಕ್ಸ್ಟ್ ಸ್ವಲ್ಪ ಚಳಿ ಸ್ಟಾರ್ಟ್ ಆದಮೇಲೆ ಹೋಗೋಣ ಮಾರ್ನಿಂಗ್ ರೈಡ್ ಮಾಡಬೇಕು ಯಾಕಂದರೆ ಹೆವಿ ಟ್ರಕ್ಕಿಂಗ್ ಅದೂ ಹತ್ಬೇಕು ತುಂಬ ಬೆಟ್ಟ ಏನಂದರೆ ಬೈಕ್ ಓಡಿಸೋದೇನೋ ಚಂದ ಇಳಿದ್ಬಿಟ್ಟು ಈ ಬೆಟ್ಟ ಹತ್ತೋದೆಲ್ಲ ಇದೆಯಲ್ಲ ಅದೊಂಥರ ಹೆವಿ ಬೇಜಾರು ನಿಮಗೆ ಗೊತ್ತಿರುತ್ತೆ ಯಾರ್ಯಾರು ಟ್ರಿಪ್ ಹೊಡಿತಾ ಇದ್ದೀರಾ ಅವ್ರಿಗೆ ಅಯ್ಯೋ ಹೆಲ್ಮೆಟ್ ಎಲ್ಲಿಡೋದು ಜಾಕೆಟ್ ಎಲ್ಲಿಡೋದು ಅನ್ನೋ ದೊಡ್ಡ ತಲೆನೋವು ಕೆಲವರು ಟಾಪ್ ರ್ಯಾಕಲ್ಲ ಅದಕ್ಕೋಸ್ಕರ ಹಾಕ್ಸ್ಕೋತಾರೆ ಬಟ್ ಟಾಪ್ ರ್ಯಾಕ್ ಹಾಕ್ಸ್ಕೊಂಡ್ರೆ ಅಗೇನ್ ಏರೋಡೈನಾಮಿಕ್ಸ್ ಹಾಳಾಗುತ್ತೆ ಗಾಡಿದು ಅಂದರೆ ಮಾಮೂಲಿ ಥರ ಗಾಡಿ ಪರ್ಫಾರ್ಮ್ ಮಾಡೋಲ್ಲ ನಾನು ಹೇಳ್ತಿರೋದೇನೆಂದರೆ ಈಗ ಸ್ಟಾಕಲ್ಲಿ ಇರುತ್ತಲ್ಲ ಆ ಥರ ಗಾಡಿ ಪರ್ಫಾರ್ಮ್ ಮಾಡೋಲ್ಲ ಎಲ್ಲೋ ಒಂದು ಕಡೆ ಗಾಳಿ ಏನೋ ಕರೆಕ್ಟಾಗಿ ಫ್ಲೋ ಆಗೋಲ್ಲ ಅದರಿಂದ ನಿಮಗೆ ಹಿಂದ್ಗಡೆ ಏನೋ ಇದೇನೋ ಒಂಥರ ಮನ್ಸು ಆ ಕಡೆನೇ ಹೋಗ್ತಾ ಇರುತ್ತೆ ಹಿಂದ್ಗಡೆ ವೆಯ್ಟ್ ಇದೆ ಅನ್ನೋ ಥರ ಹ್ಯಾಂಡಲ್ ಬಾರ್ಗೆ ಒಂದು ಸ್ವಲ್ಪ ನೀವು ವೆಯ್ಟ್ನ ಡಿಸ್ಟ್ರಿಬ್ಯೂಷನ್ನು ಮಾಡ್ಕೊಂಡಂಗೆ ಸ್ವಲ್ಪ ವೆಯ್ಟ್ ಹಾಕ್ಕೊಂಡ್ರೆ ಹಿಂಗೆ ಎಳ್ದಂಗೆ ಆಗುತ್ತೆ ಆ ಥರ ಬಟ್ ಅಭ್ಯಾಸ ಆದಮೇಲೆ ಅದೇ ಗಾಡಿ ಚಂದ ಅಂತ ಅನಿಸುತ್ತೆ ಬಟ್ ಸ್ಟಿಲ್ ಏನೋ ಒಂದು ಸ್ಟಾಕಲ್ಲಿರೋ ಮಜಾ ಕೊಡೋಲ್ಲ ನಾನು ತುಂಬ ನೋಡಿದ್ದೀನಿ
ಈವನ್ ವಿಂಡ್ಶೀಲ್ಡ್ ಹಾಕಿಸ್ದೆ ಬರೀ ಬೋಲ್ಡಲ್ಲಿ ಇಟ್ಟಿರ್ತಾರೆ ಆ ಗಾಡಿ, ಮಿರರೆಲ್ಲ ಬಿಚ್ಚಿಬಿಟ್ಟು ಆ ಗಾಡಿ ಓಡಿಸೋ ಮಜಾನೇ ಬೇರೆ. ಸೊ ಅದರಿಂದ ಕೆಲವೊಂದ್ಸಲ ಕಾಂಪ್ರಮೈಸ್ ಹಾಕಬೇಕು. ನಾನು ಏನಕ್ಕೆ ಟಾಪ್ ರ್ಯಾಕ್ ಇನ್ನೂ ಹಾಕ್ಸ್ಕೊಂಡಿಲ್ಲ ಅಂದರೆ, ಮೋಸ್ಟ್ ಆಫ್ ದಿಸ್ ಟೈಮು ನಾವು ವೀಕೆಂಡ್ ಬಿಟ್ಟರೆ ವೀಕ್ ಡೇಸಲ್ಲಿ ನಾವು ಇಲ್ಲೇ ಹೊಡಿತಾ ಇರ್ತೀವಿ ಗಾಡಿನ. ಸೊ ಬಿಚ್ಚಿ ಹಾಕೋ ಸ್ವಲ್ಪ ಹಿಂಸೆ, ಅದು ಬಿಚ್ಚಿಬಿಟ್ಟು ಇಟ್ಬಿಡ್ಬೋದು, ಬರೀ ಟ್ರಿಪ್ ಹೋದಾಗ ಹಾಕೋಬೋದು. ಆಲ್ರೆಡಿ ಸ್ಯಾಡಲ್ ಸ್ಟೇ ನಾನು ಲುವಿಯಾದ ಹಾಕ್ಸ್ಕೊಂಬಿಟ್ಟಿದ್ದೀನಿ. ಸೊ ಲುವಿಯಾದಕ್ಕೆ ಆಮೇಲೆ ಇದು ಅಷ್ಟೇ, ಕೆಲವ್ರಿಗೆ ಪ್ರಶ್ನೆ ಇತ್ತು ಲುವಿಯಾಗೆ ನಮ್ಮ ಡಾಮಿನಾರ್ 2020 ಟೂರಿಂಗ್ ಹಾಕ್ಸಿರೋದು ಏನೋ ಟಾಪ್ ರ್ಯಾಕ್ ಆಗುತ್ತಾ ಅಂತ. ಖಂಡಿತ ಆಗಲ್ಲ, ಲುವಿಯಾಗೆ ಲುವಿಯಾದೇ ಆಗೋದು. ಅದು ಬಿಟ್ಟರೆ ನೀವೇನಾದರೂ ವೆಲ್ಡಿಂಗ್ ಶಾಪ್ ಅವ್ರು ಏನೋ ಗೊತ್ತಿದ್ರೆ, ಸ್ವಲ್ಪ ಮೆಟಲ್ ವರ್ಕ್ ಮಾಡೋರು, ಸ್ವಲ್ಪ ತೊಗೊಂಡು ಅದನ್ನು ಒಂದು ಎಕ್ಸ್ಟೆಂಡರ್ ಕೊಡಿಸ್ಬಿಟ್ಟು ಅದಕ್ಕೆ ಫಿಟ್ ಮಾಡಿಸ್ಬೇಕು. ಬೇಕಾದ್ರೆ ನೆಕ್ಸ್ಟ್ ಟೈಮ್ ನಾನು ಟಾಪ್ ರ್ಯಾಕು ಯಾವುದೋ ಸಿಕ್ಕಿದ್ರೆ ಹಾಕ್ಸ್ಕೊಂಡಾಗ ನಿಮ್ಮ ಡೀಟೇಲಾಗಿ ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ, ಬಟ್ ನೋಡೋಣ. ಬಟ್ ಅದೇ ಸದ್ಯಕ್ಕಂತೂ ಲುವಿಯಾದು ನಿಮ್ದೇನೋ ಸ್ಯಾಡಲ್ ಸ್ಟೇ ಇದ್ದರೆ ಲುವಿಯಾದು ಟಾಪ್ ರ್ಯಾಕ್ ಆಗಲ್ಲ 2020 ಡಾಮಿನಾರ್ದು. ಅಥವಾ ನಿಮ್ಮ ಹತ್ರ ಏನೋ ಟಾಪ್ ರ್ಯಾಕ್ ಲುವಿಯಾದಿದ್ದು ಸ್ಯಾಡಲ್ ಸ್ಟೇ ಹಾಕ್ಸ್ಕೋಬೇಕು 2020 ಡಾಮಿನಾರ್ದು ಅಂದರೆ ಅದು ಆಗಲ್ಲ. ಸೊ ಅದಂತೂ ಕ್ಲಿಯರಾಗಿ ನಾನು ಚೆಕ್ ಮಾಡಿಬಿಟ್ಟು ಹೇಳ್ತಾ ಇದ್ದೀನಿ. ಆಮೇಲೆ ಹೈಪರ್ ರೈಡರ್ದು ನಾನು ಚೆಕ್ ಮಾಡಿದೆ, ಅದೂ ಅಷ್ಟೇ, ಟಾಪ್ ರ್ಯಾಕು ಇದಕ್ಕೆ ಲುವಿಯಾದಕ್ಕೆ ಆಗಲ್ಲ. ಲುವಿಯಾದು ಲುವಿಯಾದೇ ತೊಗೋಬೇಕು, ಅದು ಒಂದು 2000 ಚಿಲ್ಲರೆ ಆಗುತ್ತೆ. ಅದಕ್ಕೆ ಟಾಪ್ ರ್ಯಾಕ್ ಆಪ್ಷನ್ಸ್ ತುಂಬ ಇದೆ, ಅಂದರೆ ಟಾಪ್ ಬಾಕ್ಸ್ ಆಪ್ಷನ್ಸು ಲುವಿಯಾಗೆ. ನಮ್ಮ ಡಾಮಿನರ್ ಟೂರಿಂಗ್ ಆ್ಯಕ್ಸರಿಗೆ ಬಂದಿರುವಂಥ ಟಾಪ್ ರ್ಯಾಕ್ಗೆ ಟಾಪ್ ಬಾಕ್ಸು ಸ್ವಲ್ಪ ಮಾಡೆಲ್ಗಳು ಕಡಿಮೆ, ನೀವು ಸ್ವಲ್ಪ ಹುಡ್ಕಾಡ್ಬೇಕು ಅದಕ್ಕೆ. ಬಟ್ ಈಗ ಗೊತ್ತಿಲ್ಲ, ಈಗ ತುಂಬ ಬಂದಿದೆ ಅನಿಸುತ್ತೆ. ಬಟ್ ಅವಾಗಂತೂ ನಾವು ಕೆಲವು ವೀಡಿಯೋಸ್ ಎಲ್ಲ ರೆಫರ್ ಮಾಡುವಾಗ ಒಂದು ಮಧ್ಯದಲ್ಲಿ ಒಂದು ಹೋಲ್ ಓಡಿಸ್ಬಿಟ್ಟು ಆಮೇಲೆ ಟಾಪ್ ಬಾಕ್ಸ್ ಹಾಕ್ಸ್ಕೋಬೇಕು ನೀವೇನಾದರೂ ಟೂರಿಂಗ್ ಆ್ಯಕ್ಸರೀಸ್ ಹಾಕ್ಸ್ಕೊಂಡ್ರೆ. ಅಕಸ್ಮಾತ್ ಏನಾದರೂ ಲುವಿಯಾದ ಏನಾದರೂ ಹಾಕ್ಸ್ಕೊತಿದ್ರೆ ನೀವು, ಅದಕ್ಕೆ ತುಂಬ ಆಪ್ಷನ್ಸ್ ಇದೆ. ESG ಅಂತ ಒಂದಿದೆ, ಅಂದರೆ ಕೆಲವೊಂದು ಅದು ಬಿಚ್ಚಿಬಿಟ್ಟು ಮನೇಲಿ ಇಟ್ಕೊಬೋದು, ಕೆಲವೊಂದು ಫಿಕ್ಸೆಡು ನೀವು ಗಾಡಿನ ತೆಗಿಯೋಕ್ಕೆ ಆಗಲ್ಲ, ಆ ಥರದ್ದು ಹಾಕ್ಸ್ಕೊಳಕ್ಕೆ ಹೋಗ್ಬಿಡಿ. ಹೊರಗಡೆಯಿಂದ ಕೀಲ್ ಹಾಕಿರುತ್ತೆ, ಅದನ್ನು ಬಿಚ್ಚಿಬಿಟ್ಟು ಮನೇಲಿ ಇಟ್ಕೊಳ್ಳೋ ಥರ ಆಗೋ ಟಾಪ್ ಬಾಕ್ಸ್ ಹಾಕ್ಕೊಂಡ್ರೆ ಬೆಸ್ಟು. ESG ಇದೆ ಬೇಕಾದರೆ, ESG 48 ಲೀಟರ್ಸ್ ಏನೋ. ಸೊ ಅದೆಲ್ಲ ಆಗುತ್ತೆ ಲುವಿಯಾಗೆ. ತುಮಕೂರು ರೋಡು ಅದೊಂದೇ ನೋಡಿ, ನನ್ನ ವೈಫು ನನಗೆ ಬಿಸ್ಕೆಟು. ತುಮಕೂರು ರೋಡ್ ಕೊಡಿ ಅಂದರೆ ಅದು ಬಿಟ್ಟರೆ ಯಾವುದು ಎಕ್ಸಿಟ್ ಇಲ್ಲ ಅಂತ ನನಗೆ ಹೇಳ್ತಿದ್ದಾರೆ. ನೈಸ್ ರೋಡಲ್ಲಿ ನೀವೆಲ್ಲ ಅಬ್ಸರ್ವ್ ಮಾಡಿರ್ತೀರ, ಗೋಲ್ಡ್ ಕಾಯಿನ್ ಜಾಸ್ತಿ ಕೊಡ್ತಾರಲ್ಲ, 5-5 ರೂಪಾಯಿದು ಚಿಲ್ಲರೆ ಬೇಕು ಅಂದರೆ ಏನು. ಆ್ಯಕ್ಚುಲಿ ಅವ್ರದ್ದೇನೋ ಪಾಲಿಸಿ ಅಂತೆ, ಚಿಲ್ಲರೆ ಇಲ್ಲ ಅಂತ ಹೇಳಂಗೆ ಇಲ್ಲ. ಆ್ಯಕ್ಚುಲಿ ನೀವು ಕಂಪ್ಲೇಂಟ್ ಮಾಡ್ಬೋದು. ಆಮೇಲೆ ನೈಸ್ ರೋಡ್ ಅಥವಾ ಟೋಲ್ ಇದರಲ್ಲಿ ತುಂಬ ಹೊತ್ತು ವೆಯ್ಟ್ ಮಾಡೋಂಗಿಲ್ಲ, ಏನೋ ಒಂದು 3 ಮಿನಿಟ್ಸ್ಗಿಂತ ಜಾಸ್ತಿ ವೆಯ್ಟ್ ಮಾಡಿದ್ರೆ ಆ್ಯಕ್ಚುಲಿ ಪಾಲಿಸಿ ಇರೋದು ಆ ಥರ, ನೀವು ದುಡ್ಡು ಕೊಡೋಂಗಿಲ್ಲ ಅಂತೆಲ್ಲ ಇದೆ ರೂಲು. ಯಾಕಂದ್ರೆ ದುಡ್ಡು ಇಸ್ಕೊತಾ ಇರೋದ್ರಿಂದ ಇಟ್ಸ್ ಯು ಆರ್ ಪೇಯಿಂಗ್ ದ ಮನಿ. ಒಂದು ಒಳ್ಳೆ ರೋಡ್ಗೆ, ಒಂದು ಒಳ್ಳೆ ರೋಡ್ ಏನಕ್ಕೆ ಬೇಕೇಳಿ, ಟೈಮ್ ಸೇವ್ ಆಗೋಕ್ಕಲ್ವಾ. ಸೊ ನೀವಿಲ್ಲೇ ಟೋಲಲ್ಲೇ ಟೈಮ್ ವೇಸ್ಟ್ ಮಾಡಿದ್ರೆ ಹೆಂಗೆ ಅಂತ. ಬಟ್ ಮೋಸ್ಟ್ ಆಫ್ ದಿ ಇಂಡಿಯನ್ ಇದರಲ್ಲಿ ಅದಕ್ಕೆ ಗಲಾಟೆಗಳಾಗೋದು ಟೋಲ್ಗಳಲ್ಲಿ, ಕಾಯಿಸ್ತಾರೆ ಆಮೇಲೆ ದುಡ್ಡು ಇಸ್ಕೋತಾರೆ, ಇಲ್ಲ ರೋಡ್ ಚೆನ್ನಾಗಿರಲ್ಲ ಅಥವಾ ಆ ಥರ ಎಲ್ಲ ಇದೆ. ಸೊ ಆ್ಯಕ್ಚುಯಲ್ ರೂಲ್ ಇರೋದು ಹಂಗೆ, ನೀವು ಕೇಳ್ಬೋದು ಹಿಂಗೆ 5 ನಿಮಿಷ ಮೇಲೆ ವೆಯ್ಟ್ ಮಾಡಿಸ್ತಾ ಇದ್ದೀರಾ, ನಾವು ದುಡ್ಡು ಕೊಡೋಲ್ಲ ಅಂತ. ಸೊ ಆ ಥರ ಪಾಲಿಸೀಸ್ ಎಲ್ಲ ಇದೆ. ನಾವು ಈಗ ಮಾಗಡಿ ರೋಡ್ಗೆ ಜಾಯ್ನ್ ಆದೆ, ಮೈಸೂರು ರೋಡ್ ಕಡೆಯಿಂದ ಬರ್ತಾ ಇದ್ದೆ ಯಾವಾಗಲೂ, ಬಟ್ ಈ ಸಲ ಮಾಗಡಿ ರೋಡಿಗೆ ಜಾಯ್ನ್ ಆಗಿದ್ದೀನಿ. ಒಂದು ಸೆಮಿ ಕಂಡಕ್ಟರ್ಸ್ ಇಶ್ಯೂಸು ಅಥವಾ ಬುಕ್ಕಿಂಗ್ ಯಾವಾಗಿಂದ ತೊಗೊಳಕ್ಕೆ ಸ್ಟಾರ್ಟ್ ಆಗ್ತಾರೆ ಡಾಮಿನಾರಲ್ಲಿ ಅಥವಾ ಯಾವುದೇ ಗಾಡಿ ಅಬೋ CC 200 CC ಮೇಲಿರೋ ಗಾಡಿಗಳಲ್ಲಿ ನೀವು ಕಾಲ್ ಮಾಡಿದಾಗ ಬುಕ್ಕಿಂಗ್ ಇಲ್ಲ ಅಂತ ಹೇಳ್ತಾ ಇದ್ರೆ ಯಾವಾಗ ಬರ್ಬೋದು ಅನ್ನೋದನ್ನ ಆರಾಮಾಗಿ ಮಾತಾಡೋಣ. ಏನಾದರೂ ಇತ್ತೀಚೆಗೆ ನೈಸ್ ರೋಡ್ ಕಡೆಗೆ ಬಂದಿದ್ರೆ ಈ ರೋಡ್ನ ತುಂಬ ಎಂಜಾಯ್ ಮಾಡ್ತೀರಾ. ಅದು ಡಾಮಿನಾರು ಹೈವೇ ಮಿಷಿನು 100 ಎಲ್ಲ ಹಿಂಗ ತೆತ್ಕೊಳ್ಳುತ್ತೆ. ಸೋಲೋ ಇದ್ದಾಗ ಇನ್ನೂ ಮಜಾ ಕೊಡುತ್ತೆ ಗೈಸ್ ಡಾಮಿನಾರು. ಆ್ಯಕ್ಚುಲಿ ಹಿಂದೆ ಕೂತಿದ್ರೆ ಸ್ವಲ್ಪ ನೀವು ಕಾಂಪ್ರಮೈಸ್ ಆಗಬೇಕಾಗತ್ತೆ ಪಿಕಪ್ಪಲ್ಲಿ, ಬಟ್ ಸೋಲೋ ಇದ್ರಂತೂ ಮಜಾನೇ ಬೇರೆ. ಓಕೆ, ಜಾಸ್ತಿ ಕಾಯಿಸಲ್ಲ, ಆರಾಮಾಗಿ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋಣ. ಫಸ್ಟು ಸೆಮಿ ಕಂಡಕ್ಟರ್ಸ್ ಅಂದರೆ ಏನು ಅಂತ ಹೇಳ್ಬಿಡ್ತೀನಿ ಗೈಸ್. ಅಂದರೆ ಗೊತ್ತಿಲ್ಲದೆ ಇರೋರ್ಗೆ ಅಷ್ಟೇ ಇದು, ಆಮೇಲೆ ಅದಕ್ಕೂ ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಸೆಮಿ ಕಂಡಕ್ಟರ್ಸ್ ಅಂದರೆ ನೀವು ಯಾವುದೇ ಒಂದು ಇಂಟಿಗ್ರೇಟೆಡ್ ಚಿಪ್ಸ್ ಅಂದರೆ ಏನು ಅಂತ ನಿಮಗೆ ಈಗ ಡೌಟ್ ಬರುತ್ತೆ. ಇಂಟಿಗ್ರೇಟೆಡ್ ಚಿಪ್ಸ್ ಅಂದರೆ ಒಂದು ಮೊಬೈಲ್ ಒಳಗಡೆ ಒಂದು ನಿಮ್ಮ ಪ್ರೊಸೆಸರ್ ಇರುತ್ತಲ್ಲ, ಏನೋ ಒಂದು ಪ್ರೊಸೆಸರು, ಈಗ ಕ್ವಾಲ್ಕಾಮ್ ಅಂತೀವಿ, ಸ್ನ್ಯಾಪ್ಡ್ರ್ಯಾಗನ್ ಅಂತೀವಿ,
ಅದನ್ನ ಪ್ರೊಸೆಸರ್ ನೆಲ್ಲ ನೀವು ಬಿಲ್ಟ್ ಮಾಡೋದು ಚಿಪ್ಸ್ ಅಲ್ಲಿ ಚಿಪ್ಸ್ ಅಂತ ಹೇಳ್ತಾರಲ್ಲ ಅದನ್ನ ಐಸಿ ಅಂತಾರೆ ಅಂದ್ರೆ ಇಂಟಿಗ್ರೇಟೆಡ್ ಚಿಪ್ಸ್ ಅಂತ ಕಾಮನ್ ಭಾಷೆಯಲ್ಲಿ ಚಿಪ್ಸ್ ಅಂತ ಹೇಳ್ತಾರೆ ಸೊ ಈ ಚಿಪ್ಸ್ ಎಲ್ಲ ತಯಾರಾಗಿದ್ ಬಂದ್ಬಿಟ್ಟು ಸೆಮಿಕಂಡಕ್ಟರ್ಸ್ ಅಲ್ಲ ಸೆಮಿಕಂಡಕ್ಟರ್ಸ್ ಅಂದ್ರೆ ನೀವು ಈಗ ನಿಮ್ಮದು ರೆಸಿಸ್ಟರ್ಸ್ ಇದೆ ಕೆಪಾಸಿಟರ್ಸ್ ಇದೆ ಆ ತರನೇ ಒಂದು ಎಲೆಕ್ಟ್ರಿಕಲ್ ಕಾಂಪೋನೆಂಟ್ ಅಥವಾ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ ಅದು ಸೆಮಿಕಂಡಕ್ಟರ್ಸ್ ಅನ್ನೋದು ಇದೇನಕ್ಕೆ ಶಾರ್ಟೇಜ್ ಆಯ್ತು ಸಡನ್ ಆಗಿ ಅಂದ್ರೆ ನಾವು ಮೋಸ್ಟ್ ಆಫ್ ದಿ ಸೆಮಿಕಂಡಕ್ಟರ್ಸ್ ಚೈನಾದಿಂದ ಇಂಪೋರ್ಟ್ ಮಾಡ್ಕೊತಾ ಇದ್ವಿ ನಿಮಗೆ ದೊಡ್ಡ ಕಂಪನಿ ಇಂಟೆಲ್ ಗೊತ್ತು ವಿಚ್ ಇಸ್ ವೆರಿ ಇಂಟೆಲ್ ಅನ್ನೋ ಕಂಪನಿ ಬಂದ್ಬಿಟ್ಟು ಮೈಕ್ರೋ ಕಂಟ್ರೋಲರ್ಸ್ ಅಂದ್ರೆ ಚಿಪ್ ತಯಾರು ಮಾಡೋದು ಅಥವಾ ಪ್ರೊಸೆಸರ್ಗಳು ಇಂಟೆಲ್ ಪ್ರೊಸೆಸರ್ ಲ್ಯಾಪ್ಟಾಪ್ಗಳಲ್ಲೆಲ್ಲ ಇರುತ್ತಲ್ಲ ಅದನ್ನು ತಯಾರು ಮಾಡೋ ಕಂಪ್ನಿ ಸೊ ಅದಕ್ಕೆಲ್ಲ ಮೇನ್ ಏನು ಬೇಕು ಹೇಳಿ ಚಿಪ್ ಸೆಟ್ಗಳು ಬೇಕು ಬಟ್ ಚಿಪ್ ಸೆಟ್ಗಳು ಅವರು ತುಂಬ ಮಿನಿಮಮ್ ಆಗಿ ತಯಾರು ಮಾಡ್ತಾಯಿದ್ರು ಎಲ್ಲ ಚೈನಾದಿಂದ ಇಂಪೋರ್ಟ್ ಮಾಡ್ಕೋತಾಯಿದ್ರು ಈಗ ಸಡನ್ ಆಗಿ ಚೈನಾದು ಹೋದ ವರ್ಷ ಲಾಕ್ಡೌನ್ ಆಗಿ ಅಥವಾ ಇಂಡಿಯಾದು ಲಾಕ್ಡೌನ್ ಆಗಿ ಇಂಪೋರ್ಟು ಎಕ್ಸ್ಪೋರ್ಟ್ ಎಲ್ಲ ಚಲಪಿಲ್ಲೆ ಆದ್ದರಿಂದ ಶಾರ್ಟೇಜ್ ಬಂತು ಸೊ ಈಗ ನಿಮಗೆ ಪ್ರಶ್ನೆ ಬರುತ್ತೆ ಈಗ ಮತ್ತೆ ಲಾಕ್ಡೌನ್ ಓಪನ್ ಆಗಿ ಆಲ್ಮೋಸ್ಟ 6-7 ತಿಂಗಳಾಯಿತು ಮತ್ತೆ ಏನಕ್ಕೆ ಇಶ್ಯೂ ಇದೆ ಅಂತ ಆವಾಗ ಏನು ಹೇಳ್ತೀವಿ ಅಂದರೆ ಡಿಮ್ಯಾಂಡ್ ವರ್ಸಸ್ ಡೆಲಿವರಿ ಒಂದೇ ಸಲ ಓಪನ್ ಆಯ್ತಲ್ಲ ಮಾರ್ಕೆಟು ತುಂಬ ಗಾಡಿ ಬುಕ್ಕಿಂಗ್ಸ್ ಬಂತು ಎಷ್ಟೋ ಹೋಲ್ಡ್ಗಿದ್ದಿದ್ದ ಬುಕ್ಕಿಂಗ್ಸ್ಗಳೆಲ್ಲ ಬಂತು ನೀವೊಂದು ಸಣ್ಣ ಕಂಪ್ನಿ ನಡೆಸ್ತಿದ್ರೆ ಹಂಗೆ ಅಲ್ವಾ ಸಡನ್ನಾಗಿ ನಿಮಗೆ ಆರ್ಡರ್ಸು ಈಗ ಒಂದು 5 ಇಡ್ಲಿ ಅಂದರೆ ದಿನಕ್ಕೆ ನೀವು ಒಂದು 5 ಇಡ್ಲಿ ಮಾಡೋ ಹೋಟ್ಲಾದರೆ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಯಾರು 5 ಇಡ್ಲಿಗೆಲ್ಲ ಇದು ಮಾಡಲ್ಲ ಸಡನ್ನಾಗಿ ಒಂದು ಮದುವೆ ಆರ್ಡ್ರ್ ಬಂತು ದೊಡ್ಡದಾಗಿ ಅಂದರೆ ಏನು ಮಾಡೋಕ್ಕಾಗುತ್ತೆ ಹೇಳಿ ಡೆಲಿವರಿ ಕೊಡೋಕ್ಕಾಗಲ್ಲ ಸೊ ಡಿಮ್ಯಾಂಡ್ ವರ್ಸಸ್ ಡೆಲಿವರಿ ಇಂಪ್ಯಾಕ್ಟ್ ಆಯಿತು ಸೊ ಅದರಿಂದ ಏನು ಗುರು ಏನೇನೋ ಮಾಡಿಬಿಟ್ಟಿದ್ದಾರಪ್ಪ ಎಕ್ಸಿಟ್ಗೂ ಇದನ್ನು ಸ್ಕ್ಯಾನ್ ಮಾಡ್ತಾರೆ ಚೀಟಿನ ವಾವ್ ಒಂದು ಫಾಸ್ಟಾಗಿ ಬಂದಿದೆ ಆಮೇಲೆ ಎಕ್ಸಿಟ್ಗೂ ಇದನ್ನು ಸ್ಕ್ಯಾನ್ ಮಾಡ್ತಾರೆ ಯಾರಾದರೂ ಡೂಪ್ಲಿಕೇಟ್ ಪ್ರಿಂಟ್ ಹೊಡ್ಸ್ಬಿಟ್ಟಿದ್ರೆ ಅಂತ ಸೊ ಲಾಸ್ಟ್ ಇಯರು ಸೆಮಿಕಂಡಕ್ಟರ್ಸ್ ಇಶ್ಯೂಸು ಎಲ್ಲ ನಿಮಗೆ 2023ಕ್ಕೆ ಮುಗಿದೋಗುತ್ತೆ ಅಂತೆಲ್ಲ ಹೇಳ್ತಾಯಿದ್ರು ಬಟ್ ಈಗ ರೀಸೆಂಟ್ ಅಪ್ಡೇಟ್ ಅನ್ಫಾರ್ಚುನೇಟ್ಲಿ 24ರ ತನಕನೂ ಇದು ಮುಂದುವರಿಯುತ್ತೆ ಸೆಮಿಕಂಡಕ್ಟರ್ಸ್ ಇಶ್ಯೂಸು ಶಾರ್ಟೇಜು ಎಲ್ಲ ಈ ಸೆಮಿಕಂಡಕ್ಟರ್ಸ್ ಬಂದ್ಬಿಟ್ಟು ಬರೀ ಮೋಟಾರ್ಸ್ ಅಂತಲ್ಲ ಗೈಸ್ ನೀವು ಕಾರ್ಗಳಲ್ಲಾಗಲಿ ಎಲೆಕ್ಟ್ರಿಕಲ್ ಐಟಮ್ಗಳಲ್ಲಾಗಲಿ ಎಲ್ಲದರಲ್ಲೂ ಯೂಸ್ ಮಾಡ್ತಾರೆ ಏನಂದರೆ ಬ್ರೈನ್ ಇದ್ದಂಗೆ ಅದು ಬ್ರೈನು ಬ್ರೈನ್ನ ತಯಾರು ಮಾಡೋಕ್ಕೆ ಏನು ಬೇಕು ಚಿಪ್ಪು ಪ್ರೊಸೆಸರ್ ಒಂದು ಬ್ರೈನ್ ಆದರೆ ನಿಮ್ದು ಯಾವುದೇ ಒಂದು ಕಂಪ್ಯೂಟ್ರಿಗಾಗಲಿ ಮೊಬೈಲ್ಗಾಗಲಿ ಅದೊಂದು ಬ್ರೈನ್ ಅಂತ ಹಾರ್ಟ್ ಆದರೆ ಅದನ್ನೆಲ್ಲ ತಯಾರು ಮಾಡೋಕ್ಕೆ ಏನು ಬೇಕು ಚಿಪ್ಸ್ ಬೇಕು ಸೊ ಅದರದ್ದು ಎಲ್ಲ ಕಡೆ ಯೂಸ್ ಆಗುತ್ತೆ ಅದು ಎಲೆಕ್ಟ್ರಿಕಲ್ ಗಾಡಿಗಳಲ್ಲಿ ರೀಸೆಂಟಾಗಿ ಬಜಾಜ್ ಅವರು ನಿನ್ನೆ ನನಗೆ ಪಾಪ ಯಾರು ಇನ್ಸ್ಟಾಗ್ರಾಮಲ್ಲಿ ಇದ್ರ ಬಗ್ಗೆ ಹೇಳಿದಾಗ ನಾನು ಅದ್ರ ಬಗ್ಗೆ ಓದ್ತಾ ಇದ್ದೆ ನ್ಯೂಸು ಬುಕ್ಕಿಂಗ್ಸ್ ತಗೋಸ್ತಾಯಿಲ್ಲ ಬ್ರೋ ಅಂದಾಗ ನಿಜಾನ ಅಂತ ಚೆಕ್ ಮಾಡೋಕ್ಕೆ ಹಂಗೆ ನಾನು ಇದನ್ನು ಓದ್ತಾ ಇದ್ದೆ ಸೊ ಬಜಾಜ್ ಅವರು ಬಜಾಜ್ದು ಮೇಯ್ನು ಹೆಡ್ ಕ್ವಾರ್ಟರ್ಸ್ ಇಂದ ಏನು ಅಪ್ಡೇಟ್ ಬಂದಿದೆ ಅಂದರೆ ಹೌದು ಶಾರ್ಟೇಜ್ ಇದೆ IR&CC ಗಾಡಿಗಳು ಈಗ ಎಷ್ಟಿದೆ ಪ್ರೊಡಕ್ಷನ್ ಅಷ್ಟೇ ಅಂದರೆ 10% ಅಷ್ಟು ಕಡಿಮೆ ಆಗುತ್ತೆ ಅಂತ 10% ಅಂದರೆ ಅದು ಯೂಜ್ ಅಲ್ವಾ ಈಗ ಒಂದು 100 ಗಾಡಿ ತರಿಸ್ತಾ ಇರೋ ಜಾಗದಲ್ಲಿ ಒಂದು 10% ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ 10-20% 80 ಅಂದರೆ ಕರ್ನಾಟಕಕ್ಕೆ ಒಂದು 100 ಗಾಡಿ ಬರ್ತಾ ಇದ್ದರೆ ಒಂದು 80 ಗಾಡಿ ಬರುತ್ತೆ ಪುಣೆ ಅವರ ಪ್ಲ್ಯಾಂಟಿಂದ ಸೊ ಆ ಥರ ಇದೆ ಅವ್ರು ಹೇಳಿರೋ ಪ್ರಕಾರ ಚೇತಕ್ಕು ಇದೆಯಲ್ಲ ಅವ್ರದ್ದೇ ಬಜಾಜ್ ಅವ್ರದ್ದೇ ಚೇತಕ್ ಗಾಡಿ ಎಲೆಕ್ಟ್ರಿಕಲ್ ಗಾಡಿ ನಿಮ್ಗೆ ಗೊತ್ತಿದೆ ಈಗ ಬಂದಿದೆ ಒಂಥರ ಹಳೆ ಚೇತಕ್ದು ಎಲೆಕ್ಟ್ರಿಕಲ್ ಗಾಡಿ ಸೊ ಅದನ್ನು ಕಂಪ್ಲೀಟಾಗಿ ಸ್ಟಾಪ್ ಆಗಿಬಿಟ್ಟಿದೆ ಬುಕ್ಕಿಂಗೇ ತೊಗೋತಾ ಅಲ್ವಂತ ಅದನ್ನು ಒಂಥರ ಈ ಥರನೇ ಬರುತ್ತೆ ಫೆಸಿನೋ ಚೇತಕ್ಕೆ ಬಂದ್ಬಿಟ್ಟು ಎಲೆಕ್ಟ್ರಿಕಲ್ ಗಾಡಿ ಅದೇ ಥರ ಇದೆ ನಾನು ಹೈಪರ್ ರೈಡರ್ದು ಡಬಲ್ ಸ್ಟ್ಯಾಂಡ್ ಹಾಕ್ಸೋಕ್ಕೆ ಹೋದಾಗ ಆ ವೀಡಿಯೋಲ್ಲಿದೆ ದಯವಿಟ್ಟು ಹೋಗಿ ಚೆಕ್ ಮಾಡಿಬೇಕಿದ್ರೆ ನೋಡಿರ್ತೀರಾ ಡಾಮಿನೋ ಅವ್ರದ್ದು ಸ್ಪೆಷಲ್ ಮೆನ್ಷನ್ ಮಾಡಿದ್ದಾರೆ ವಿಚ್ ಎವರ್ ಇಸ್ ಅಬೌ 200 CC KTM ಅಥವಾ ಬಜಾಜಲ್ಲಿ ಸದ್ಯಕ್ಕೆ ಬುಕ್ಕಿಂಗ್ ಸ್ವಲ್ಪ ಸ್ಲೋ ಆಗುತ್ತೆ ಯೂನಿಟ್ ಟು ವೆಯ್ಟ್ ಅಂತ ಅಂದರೆ ಆಲ್ಮೋಸ್ಟ್ 2 ತಿಂಗಳು 1.5 ತಿಂಗಳು ಆ ಥರ ಆಗ್ಬೋದು ಬಟ್ ಒಂದು ಗುಡ್ ನ್ಯೂಸ್ ಏನಂದರೆ ನಮ್ಮ ಸೆಂಟ್ರಲ್ ಅವರು ಅಪ್ಡೇಟ್ ಏನು ಕೊಟ್ಟಿದ್ದಾರೆ ಅಂದರೆ ಇನ್ಮೇಲೆ ನಾವು ಆದಷ್ಟು ಬೇರೆ ದೇಶದಿಂದ ಈ ಚಿಪ್ಸೆಟ್ಗಳನ್ನ ಅಥವಾ ಸೆಮಿಕಂಡಕ್ಟರ್ಸ್ ಅಂತ ಹೇಳೋಕ್ಕಿಂತ ಬೈಕಲ್ಲಿ ಯೂಸ್ ಮಾಡೋದು ಸಿಲಿಕಾನ್ ಅಂತ ಕಾಂಪೋನೆಂಟು ಸೊ ಇದರದ್ದು ಇಂಟೇಕು ಅಥವಾ ಇಂಪೋರ್ಟ್ ಮಾಡಿಸ್ಕೊಳ್ಳೋದನ್ನ ಸ್ವಲ್ಪ ಕಡಿಮೆ ಮಾಡ್ತೀವಿ ಅಂತ ಸೊ ಕಡಿಮೆ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಎಲ್ಲಿ ತಯಾರು ಮಾಡ್ತಾರೆ ಅನ್ನೋದು ನಿಮ್ಗೊಂದು ಪ್ರಶ್ನೆ ಇದೀಗ ಎಲ್ಲಿ ತಯಾರು ಮಾಡ್ತಾರೆ ಅನ್ನೋದನ್ನು ಹೇಳಿದ್ದಾರೆ ಸೆಂಟ್ರಲ್ ಅವರು ಇದು ತಯಾರಾಗೋದು ನೆಕ್ಸ್ಟು ಮೈಸೂರಲ್ಲಂತೆ 150 ಎಕರ್ಸ್ ಜಾಗದಲ್ಲಿ ಕಡಕೋಳ ಹತ್ರ ಕಡಕೋಳ ಅಂದರೆ ನಮ್ಮ ನಾನು ಯಾಕೆ ಗುರು ಲೆಫ್ಟ್ ತೊಗೊಂಡೆ ಶೂಟ್ ನಿಮ್ಮ ಹತ್ರ ಮಾತಾಡ್ತಾ ನಾನು ಲೆಫ್ಟ್ಗೆ ಹೊಡ್ಕೊಂಬಿಟ್ಟೆ ವಿಚ್ ಇಸ್ ಓಕೆ ಅಲ್ಲಿ ಹೋಗಿ ಎಲ್ಲ ಜಾಯ್ನ್ ಆಗೋಣ
ಸೊ ಕಡಕೋಳ ಹತ್ರ ನಂಜನಗೂಡ ಹತ್ರ ಇದು 150 ಎಕರ್ಸ್ ಅಲ್ಲಿ ಚಿಪ್ಪು ತಯಾರಿಕಾ ಘಟಕ ನನಗೆ ಗೊತ್ತಿಲ್ಲ ಏನು ಕಂಪನಿ ಬರುತ್ತೆ ಹೆಸರು ಏನು ಇರುತ್ತೆ ಅಂತ ಮೇಬಿ ಈಗ ಇಂಡಿಯಾದ ಗವರ್ನಮೆಂಟ್ ಕಂಪನೀಸ್ ಬಯಕಾನ್ ಇದೆ ಆತರ ಒಂದು ಏನೋ ಒಂದು ಹೆಸರು ಇಡಬಹುದು ಸೊ ಆಲ್ಮೋಸ್ಟ್ 1500 ಎಂಪ್ಲಾಯೀಸ್ ಗೆ ಓಪನಿಂಗ್ಸ್ ಬರೋದಿದೆ ಮೈಸೂರಲ್ಲಿ ಕಡಕೋಳ ಹತ್ರ ಇದು ಕಂಪ್ಲೀಟ್ಲಿ ಒಂದು ಇದು ಚಿಪ್ ಮ್ಯಾನುಫ್ಯಾಕ್ಚರರ್ 1000 ಸ್ಕ್ವೇರ್ 1500 ಅಂದ್ರೆ ಸ್ಟಾರ್ಟಿಂಗ್ ಎಂಪ್ಲಾಯೀಸ್ ಅಷ್ಟು ಅಂದ್ರೆ ಚಿಪ್ಪದು ಕೊರತೆನೇ ಇರಲ್ಲ ಆಲ್ಮೋಸ್ಟ್ ಇದು ದೊಡ್ಡ ಕಂಪನಿನೇ ಆಗುತ್ತೆ ಒಂದು 5-6 ವರ್ಷದಲ್ಲಿ ಏನೋ ಸಕ್ಸೆಸ್ ಆದ್ರೆ ನಾವುನು ಪ್ರೇ ಮಾಡೋಣ ನಮ್ಮ ಇಂಡಿಯಾದಲ್ಲಿ ತಯಾರಾಗಿದ್ದು ಬೇರೆ ದೇಶಕ್ಕೂ ಹೋಗಲಿ ಅನ್ನೋದು ನಮ್ಮ ಒಂದು ಇದು ಗವರ್ನಮೆಂಟ್ ಅವರು ಚೆನ್ನಾಗಿ ಅದನ್ನ ಎಂಪ್ಲಾಯೀಸ್ ಒಳ್ಳೆ ಎಫೆಕ್ಟಿವ್ ಎಂಪ್ಲಾಯೀಸ್ ನ ತಕೊಂಡು ಆದಷ್ಟು ಎಕ್ಸ್ಪೋರ್ಟ್ ನಾವು ಮಾಡೋಣ ಅನ್ನೋದು ನನ್ನ ಒಂದು ಆಸೆ ಬಟ್ ನೋಡುವ ಈಗಂತೂ ಗೈಸ್ ಸದ್ಯಕ್ಕೆ ಈ ಚಿಪ್ ಶಾರ್ಟೇಜ್ ಅಥವಾ ಸಡನ್ ಆಗಿ ಬುಕಿಂಗ್ ಕ್ಲೋಸ್ ಆಗೋದು ಗಾಡಿ ರೇಟ್ ಸೈ ಆಗೋದು ಇದೆಲ್ಲ 2024 ರ ತನಕನು ನಡೆಯೋದಿದೆ ಸೋ ನೀವೇನಾದರೂ ಯಾವುದಾದರೂ ಹಳ್ಳಿ ಕಡೆ ಅಥವಾ ತಾಲೂಕು ಮಟ್ಟದಲ್ಲಿ ಶೋರೂಮ್ಸ್ ಅಲ್ಲಿ ಇದ್ದರೆ ದಯವಿಟ್ಟು ಬುಕಿಂಗ್ ಮಾಡಿಕೊಂಡು ಅಲ್ಲೇ ಏನೋ ಗಾಡಿ ಡಿಸ್ಪ್ಲೇ ಇದ್ರೂ ತೊಗೊಂಬಿಡಿ ಏನಕ್ಕೆ ಅಂದರೆ ರೇಟ್ ಜಾಸ್ತಿ ಆಗೋ ಸೀನ್ ಇದೆ ನೀವು ಮತ್ತೆ ಕಲ್ಲರ್ ಗಿಲ್ಲರ್ ಅಂತೆಲ್ಲ ವೆಯ್ಟ್ ಮಾಡೋಕೆ ಹೋಗಬೇಡಿ ಬುಕಿಂಗ್ ಮಾಡಿಕೊಂಡು ಐ ಆಮ್ ಶೋರ್ ನಿಮಗೂ ಟೈಮ್ ವೇಸ್ಟು ಆಮೇಲೆ ಗಾಡಿ ಪ್ರೈಸೂ ರೇಟ್ ಜಾಸ್ತಿ ಆಗುತ್ತೆ ಒಬ್ಬರು ಯಾರ ಪಾಪ ಪುತ್ತೂರು ಅವರು ನನಗೆ ಮೆಸೇಜ್ ಹಾಕಿದ್ರು ಪುತ್ತೂರಲ್ಲಿ ಎಲ್ಲೂ ಇಲ್ಲ ಅಂತ ಸೊ ಅದಕ್ಕೆ ನಾನು ಮ್ಯಾಂಗ್ಳೂರಲ್ಲಿ ಸುಮ್ಮನೆ ಗೂಗಲ್ ಮಾಡಿ ಎಷ್ಟು ಡೀಲರ್ಸ್ ಇದೆ ಎಲ್ಲರಿಗೂ ಕಾಲ್ ಮಾಡಿ ಏನಾದರೂ ಒಂದು ಡಿಸ್ಪ್ಲೇಲಿ ಇದ್ದರೆ ಏನು ಗೊತ್ತಾ ಪ್ರಾಬ್ಲಮ್ಮು ಈಗ ಆರ್ ವಿ ಬಜಾಜ್ ಅಂದ್ಕೊಳ್ಳಿ ಅವ್ರಿಗೆ ಹೋಗ್ಬಿಟ್ಟು ನೀವು ಹೇಳ್ತೀರಾ ಸರ್ ನಿಮ್ದು ಏನಾದರೂ ಆರ್ ವಿಲ್ ಇದ್ದರೆ ತರಿಸ್ಕೊಡಿ ಬೇರೆ ಶೋರೂಮಲ್ಲಿ ಅಂತ ಬರೀ ಆರ್ ವಿಲ್ ಮಾತ್ರ ನೋಡ್ತಾರೆ ಅವರು ಅರವಿಂದ್ ಮೋಟಾರ್ಸು ಆ ಥರದಲ್ಲಿ ನೋಡೋಕ್ಕೆ ಹೋಗಲ್ಲ ಸೊ ಇಲ್ಲ ಇಲ್ಲ ಅಂತಲೇ ಹೇಳ್ತಾರೆ ಅವ್ರ ಡೀಲರಲ್ಲಿ ಇದ್ದರೆ ಮಾತ್ರ ತರಿಸ್ಕೊಡ್ತಾರೆ ಸೊ ಅದರಿಂದ ನೀವೇ ಗೂಗಲ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಇದೆಯಾ ಗಾಡಿ ಯಾವಾಗ ಕೊಡ್ತೀರಾ ಅಂತೆಲ್ಲ ಡೀಟೇಲಾಗಿ ತೊಗೊಂಡು ಬುಕಿಂಗ್ ಮಾಡ್ಕೊಳ್ಳಿ ಏನಕ್ಕೆ ಅಂದರೆ ರೇಟ್ ಜಾಸ್ತಿ ಆಗುತ್ತೆ ಸೊ ಇದಿಷ್ಟು ಹೇಳ್ತಾ ನಾನು ಅಂದ್ಕೊಂಡೆ ದೇವರಾಯನದುರ್ಗ ಇದು ಈ ವಿಡಿಯೋಲ್ಲೇ ತೋರಿಸೋಣ ಅಂತ ಬಟ್ ವಿಡಿಯೋ ಸ್ವಲ್ಪ ಲೆಂತಿ ಆಯಿತು ಇಟ್ ವಾಸ್ ಅ ನೈಟ್ ಟಾಪಿಕ್ ಅಲ್ಲ ಸಿಲಿಕಾನು ಸೆಮಿಕಂಡಕ್ಟರ್ಸ್ ಬಗ್ಗೆ ನನಗೂ ಖುಷಿ ಆಯಿತು ಮೈಸೂರಲ್ಲಿ ಘಟಕ ಓಪನ್ ಆಗ್ತಿದೆ ಅಂದಾಗ ನಾನು ಹುಟ್ಟು ಬೆಳೆದಿದ್ದೆಲ್ಲ ಮೈಸೂರಲ್ಲೇ ಅಂದರೆ ಬೃಂದಾವನ್ ಲೇಔಟಲ್ಲಿ ನಾವು ಇದ್ದಿದ್ದು ನಾನು ನೆಕ್ಸ್ಟ್ ಅವ್ನು ನೋಡಿರ್ತೀರಾ ನನ್ನ ಗಾಡಿ ನಂಬರ್ 1112 ಸೊ ಒಂಥರ ಸ್ಪೆಷಲ್ ಫೀಲಿಂಗು ನಾವೆಲ್ಲ ಅಂದ್ಕೋತಿದ್ವಿ ಹೆಬ್ಬಾಳ ಸೈಡು ಬೇಗ ಬೆಳೆದ್ಬಿಡುತ್ತೆ ಅಂತ ಬಟ್ ಕಡಕೋಳ ಅನ್ನೋದು ನಂಜನಗೂಡು ರೋಡಲ್ಲಿ ತುಂಬ ಕಂಪ್ನೀಸ್ ಇದೆ ಕ್ಯಾಡ್ಬರೀಸು ಆಮೇಲೆ ANTSU ಆ ಥರ ತುಂಬ ಕಂಪ್ನೀಸ್ ಇದೆ ಸೊ ವಿಚ್ ಈಸ್ ನೈಸ್ ಸೊ ಇಷ್ಟು ಹೇಳ್ತಾ ಈ ವಿಡಿಯೋನೆಲ್ಲ ಮುಗಿಸ್ತಾ ಇದ್ದೀನಿ ಗೈಸ್ ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ಪುಟ್ಟ ಕನ್ನಡ ಚಾನಲ್ನ ನಿಮ್ಮ ಸಪೋರ್ಟಿಂದ ಬೆಳೆಸೋಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸಿ ಯು ಇನ್ ಅನದರ್ ವಿಡಿಯೋ ಚೆಕ್ ಕೇರ್ ಬಾಯ್.